ಆತ್ಮೀಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ಈಗಿಂದ ನಾವು ಬೇರೊಂದು ಲೋಕದಲ್ಲಿ ಇಟ್ಟ ಹೆಜ್ಜೆನತಕ್ಕಂಥ ಪಾಠವನ್ನು ನೋಡಿದ್ವಿ. ಪೂರ್ಣಚಂದ್ರ ತೇಜಸ್ವಿಯವರು ಮಾನವನು ಚಂದ್ರನ ಮೇಲೆ ಇಟ್ಟಂತ ಹೆಜ್ಜೆಯ ಬಗ್ಗೆ, ಆ ಒಂದು ಅಮೋಘ ಗಳಿಗೆಯ ಬಗ್ಗೆ ಮನಸ್ಪರ್ಶಿಯಾಗಿ ಅದರೊಳಗೆ ನಮಗೆ ಹೇಳ್ತಾ ಹೋಗ್ತಾರೆ. ಇನ್ನು ಮುಂದೆ ಒಂದು ಪದ್ಯವನ್ನು ನೋಡೋಣ. ನಾಡದೇವಿಯೇ, ನಾಡದೇವಿಯೇ ಕವಿ ಕೆ ಎಸ್ ನಿಸ್ಸಾರಾಮದ್ರವರು ಬರೆದಿರತಕ್ಕಂಥದ್ದು. ಕವಿ ಕಾವ್ಯದ ವಿಚಾರ ಬಗ್ಗೆ ನಾವು ನೋಡೋದಾದ್ರೆ, ಕವಿ ನಿಸ್ಸಾರ್ ಅಹಮದ್ ಇವರು ಆಧುನಿಕ ಕನ್ನಡದ ಮಹತ್ವದ ಕವಿ ಅಂತ ನಿಲ್ಲುವಂಥವರು. ನವೋದಯ ನವ್ಯ ಕಾವ್ಯದ ಎರಡೂ ಸಂದರ್ಭಗಳಲ್ಲಿ ಕಾವ್ಯವನ್ನ ಕ್ರಿಯಾಶೀಲದತ್ತ ಒಯ್ದಂಥವರು. ಕನ್ನಡ ಕಾವ್ಯಕ್ಕೆ ಲವಲವಿಕೆಯ ಮತ್ತು ವೈವಿಧ್ಯಮಯವಾದಂಥ ಹಲವು ಅಪೂರ್ವ ಪ್ರಯೋಗಗಳನ್ನು ಮಾಡಿ ನವೋದಯ ನವ್ಯ ಸಂಪ್ರದಾಯಗಳಿಗೆ ಅನನ್ಯವಾಗಿ ತನ್ನದೇ ಆದಂತಹ ಮಹತ್ವವನ್ನು ಕೊಡಿಸಿದಂಥವರು. ಕೆ ಎಸ್ ನಿಸ್ಸಾರಮ್ಮ ನಿಸ್ಸಾರರ ಗೀತೆಗಳಲ್ಲಿ ವಸ್ತು ಸಮೃದ್ಧಿಯ ಜೊತೆಗೆ ಸಂವೇದನಾಶೀಲತೆ, ಮಾತುಗಾರಿಕೆಯ ಮೋಹಕತೆ ಮತ್ತು ಸಂವಹನದ ಒಂದು ಸ್ವಭಾವಗಳನ್ನು ಒಟ್ಟುಗೂಡಿ ಉತ್ಕಟ ಹೃದಯಕ್ಕೆ ಒಂದು ಅಭೂತಪೂರ್ವವಾದಂಥ ಅನುಭೂತಿಗೆ ಇದು ಅವಕಾಶ ಮಾಡಿ ಕೊಡತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಕನ್ನಡಕ್ಕೆ ವಿಶಿಷ್ಟವಾದ ಮುಸ್ಲಿಂ ಸಂವೇದನೆಯನ್ನು ಪರಿಚಯಿಸಿದಂಥವರು ನಿಸ್ಸಾರ್. ನಿತ್ಯೋತ್ಸವ ಕವಿತೆಯ ಮೂಲಕ ಜನಪ್ರಿಯರಾಗಿ ಭಾವಗೀತೆಯ ಧ್ವನಿ ಸುರುಳಿಯ ಒಂದು ಪರಂಪರೆಯನ್ನು ಹುಟ್ಟು ಹಾಕಿದಂಥವರು. ಇವರ ಭಾವಗೀತೆಗಳನ್ನು ಕನ್ನಡದ ಅದ್ವಿತೀಯ ಗಾಯಕರಾದಂತಹ ಮೈಸೂರು ಅನಂತಸ್ವಾಮಿ, ಸಿ ಅಶ್ವಥ್, ರತ್ನಮಾಲ ಪ್ರಕಾಶ್, ಸಂಗೀತಾ ಕಟ್ಟಿ, ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿ ಕೇಳುವುದು ಒಂದು ಸೊಗಸು. ನಿತ್ಯೋತ್ಸವ ನನ್ನ ನಲಿವಿನ ಬಳ್ಳಿ, ಅಂದೇನು ಇಂದೇನು ಬೆಂಡೆಗಳ್ಳ ಕೃಷ್ಣ, ಎಲ್ಲ ಮರೆತಿರುವಾಗ ಕುರಿಗಳು ಸಾರ್ ಕುರಿಗಳು ಮುಂತಾದ ನಿಸ್ಸಾರ್ ಅವರ ಕವಿತೆಗಳು ಕನ್ನಡದ ಸುಗಮ ಸಂಗೀತದ ನಾದವನ್ನ ಶ್ರೀಮಂತಗೊಳಿಸಿದಂಥವರು. ಅಮ್ಮ ಆಚಾರ ಮತ್ತು ನಾನು, ನಿಮ್ಮೊಳಗಿದ್ದು ನಿಮ್ಮಂತಾಗದೆ, ಹಕ್ಕು ಮುಂತಾದ ಕವಿತೆಗಳು ನಿಸ್ಸಾರರ ಕಾವ್ಯ ಶಕ್ತಿ ಮತ್ತು ಧೋರಣೆಗೆ ಸಾಕ್ಷಿಯಾಗಿ ನಿಂತ್ಕೊಂಡಿರುತ್ತೆ. ಮನಸ್ಸು ಗಾಂಧಿ ಬಜಾರು ನಾನೆಂಬ ಪರಕೀಯ ಅವರ ಮಹತ್ವದ ಕವನ ಸಂಕಲನವಾಗಿ ಹೊರಹೊಮ್ಮಿದೆ. ವಿಮರ್ಶೆ ಸಂಪಾದನೆ ಅನುವಾದಗಳಲ್ಲೂ ಅವರು ಸಾಹಿತ್ಯ ಸೃಷ್ಟಿ ಗಣನೀಯವಾದುದು. ಇದು ಬರೀ ಬೆಳಗಲ್ಲ ಅಣ್ಣ, ಮನದೊಂದಿಗೆ ಮಾತುಕತೆ ವಿಚಾರ ವಿಹಾರ ಅವರ ವಿಮರ್ಶನಾ ವಿಚಾರ ಸಾಹಿತ್ಯ ಕೃತಿಗಳು. ಶೇಕ್ಸ್ಪಿಯರ್ನ ಎ ಮಿಡ್ ಸಮರ್ ನೈಟ್ ಡ್ರೀಮ್ ಹಾಗೂ ಒಥೆಲೋ ನಾಟಕವನ್ನ ಕನ್ನಡಕ್ಕೆ ಇವರು ತಂದಿದ್ದಾರೆ. ಈ ಕವಿತೆಯನ್ನ ನಿಸ್ಸಾರರ ನಿತ್ಯೋತ್ಸವ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ನಾಡದೇವಿ ಇದು ಕವಿತೆ ಅಭಿಮಾನದಿಂದ ಪ್ರಶಂಸಿಸಿ ಗರ್ವ ಪಡುವ ನಮ್ಮ ನಾಡಿನೊಳಗೆ ಇರುವ ಎರಡು ಬಗೆಯ ಸಮಾನಾಂತರ ಜೀವನ ಕ್ರಮಗಳ ವೈಪರೀತ್ಯವನ್ನ ಅತ್ಯಂತ ವಿಷಾದದ ದನಿಯಲ್ಲಿ ಮಂಡಿಸುತ್ತೆ. ಭವ್ಯವು ದಿವ್ಯವು ಎಂಬ ಸಹಜ ಪ್ರೇಮದ ಭರತ ಭೂಮಿಯಲ್ಲಿ ಮೌಲ್ಯ ನೈತಿಕತೆಗಳ ದಿವಾಳಿಯಾಗಿದ್ದು ಪ್ರೀತಿ ಕರುಣೆ ಸೌಹಾರ್ದಗಳ ದಿಟದಾರಿಯತ್ತ ಮರುಪಯಣದ ಅನಿವಾರ್ಯದ ಬೆಳಕಲ್ಲಿ ಸಾಗುವ ಮನೋಧರವನ್ನ ಕವಿತೆ ಸ್ಪಷ್ಟಪಡಿಸುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ನಾವು ನೋಡುವಂಥದ್ದು ಬಾಳಿನ ಎರಡು ತುದಿಗಳು. ಒಂದೆಡೆಯಲ್ಲಿ ಬೆಳಕು ರಾತ್ರಿ, ಇನ್ನೊಂದು ಆದಿ ಅಂತ್ಯ ಜೊತೆಗೆ ಸುಖ ದುಃಖ ಇವು ಎಲ್ಲವುಗಳು ಕೂಡ ಬಾಳಿನ ಎರಡು ತುದಿಗಳನ್ನ ನೋಡ್ತೀವಿ. ಅದೇ ಸಮಾಜದಲ್ಲಿ ಒಂದು ಮನುಷ್ಯ ಸುಖದಿಂದ ನೆಮ್ಮದಿಯಿಂದ ಜೀವನವನ್ನ ಸಾಗಿಸ್ತಾ ಇರ್ತಾನೆ, ಇನ್ನೊಂದಡೆಯಲ್ಲಿ ಏನೂ ಇಲ್ಲದ ಅಸಹಾಯಕದ ಸ್ಥಿತಿಯಲ್ಲಿ ಮನುಷ್ಯ ಬದುಕ್ತಾ ಇರೋದನ್ನ ನೋಡ್ತೀವಿ. ಇವರೆಲ್ಲರೂ ಕನ್ನಡ ಮಾತೆಯ ಮಕ್ಕಳೇ. ಆದರೆ ಈ ಒಂದು ಸಮಾಜದಲ್ಲಿ ಈ ಒಂದು ಅಸಮಾನತೆ ಯಾಕೆ? ಒಬ್ಬ ತುಂಬಾ ಖುಷಿಯಿಂದ ಜೀವನ, ಇನ್ನೊಬ್ಬನ ನೋವಿನ ಜೀವನ. ಹಾಗೆ ಇದನ್ನ ಅತ್ಯಂತ ಮಾರ್ಮಿಕವಾಗಿ ಲೇಖಕರು ಇದನ್ನು ವಿಮರ್ಶಿಸ್ತಾ ಹೋಗ್ತಾರೆ. ಆ ಒಂದು ವಿಷಯವನ್ನ ಒಳಗೊಂಡಂತದ್ದೇ ನಮ್ಮ ನಾಡದೇವಿಯೇ ಕನ್ನಡ ಒಂದು ಪದ್ಯ ಕೆ ಎಸ್ ನಿಸ್ಸಾರ್ ಅಹಮದ್ರವರು ನಮಗೆ ಇಲ್ಲಿ ಕೊಟ್ಟಿರತಕ್ಕಂಥದ್ದು. ಅವ್ರು ಹೇಳ್ತಾ ಹೋಗ್ತಾರೆ, ನಾಡದೇವಿಯೇ ಕಂಡೆ ನಿನ್ನ ಮಡಿಲಲ್ಲಿ ಎಂಥ ದೃಶ್ಯ. ಕರ್ನಾಟಕದ ಭುವನೇಶ್ವರಿ, ಕರ್ನಾಟಕ ಭುವನೇಶ್ವರಿ ಅಂತ ಸಂಬೋಧಿಸ್ತಾ ನಾಡದೇವಿಗೆ ಕನ್ನಡ ನಾಡದೇವಿಯೇ ಕಂಡೆ ನಿನ್ನ ಮಡಿಲಲ್ಲಿ ಎಂತಹ ದೃಶ್ಯ. ನೋವು ನೈಗೆಯ ಸಮ್ಮಿಶ್ರದಲ್ಲಿ ಎದೆಯಾಯಿತು ಅದಕ್ಕೆ ವರ್ಷ.
ಒಂದಡಿಲಿ ನೋವು ಒಂದೊಂದಡಿಲಿನ ನೀವು. ಈ ಎಲ್ಲ ಸಮ್ಮಿಶ್ರದ ಒಂದು ಜೀವನ ಈ ಸಮಾಜದಲ್ಲಿ, ಅದಕ್ಕೆ ನನ್ನ ಎದೆ ವಶವಾಗಿದೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಒಂದೆದೆಯ ಹಾಲ ಕುಡಿದವರ ನಡುವೆ ಎಷ್ಟೊಂದು ಭೇದ ತಾಯಿ. ಹಾಗೆ ಒಂದೇ ನೆಲದಲ್ಲಿ ಜನಿಸಿ ಒಂದೇ ಗಾಳಿಯನ್ನ ಉಸುರಿಸಿ ಒಂದೇ ಕಡೆಯಲ್ಲಿ ಜೀವನವನ್ನ ಮಾಡುವಂತ ಮನುಷ್ಯನಲ್ಲಿ ಅದೆಷ್ಟು ಭೇದ ಭಾವ, ಅದೆಷ್ಟು ತಾರತಮ್ಯತೆ, ಎಷ್ಟು ಕಷ್ಟ ಒಬ್ಬನಿಗಾದ್ರೆ ನೋವು, ಒಬ್ಬನಿಗಾದ್ರೆ ಸುಖದಲ್ಲಿ ಒಬ್ಬನಿಗೆ ಜೀವನವನ್ನ ಮಾಡ್ತಾ ಇರತಕ್ಕಂಥವನು ಇನ್ನೊಬ್ಬನು. ಇದೆಷ್ಟು ಭೇದ ಭಾವ ಈ ನೆಲದಲ್ಲಿ. ಒಂದೇ ತಾಯಿಯ ಮಡಿಲಲ್ಲಿ ಒಂದೇ ತಾಯಿಯ ಹಾಲನ್ನ ಕುಡಿದು ಬೆಳೆದಂತಹ ಜೀವಗಳಲ್ಲಿ ಎಷ್ಟೊಂದು ವೈಪರೀತ್ಯ. ಒಂದೇ ನೆಲದ ರಸ ಹೀರಲೇನು ಸಿಹಿ ಕಹಿಯ ರುಚಿಯ ಕಾಯಿ ನಾಡದೇವಿಯೇ. ಒಂದೇ ನೆಲದಲ್ಲಿ ಹುಟ್ಟಿದಂತಹ ಒಂದೇ ಮಣ್ಣು ಒಂದೇ ನೀರನ್ನ ಪಡೆದಂತ ಗಿಡ ಒಂದು ಸಿಹಿಯಾಗಿ ಇನ್ನೊಂದು ಕಹಿಯಾಗಿ ನಮಗೆ ಹೇಗೆ ದೊರೆಯುತ್ತೋ ಹಾಗೆ ಈ ನಾಡ ದೇವಿಯ ಮಡಿಲಲ್ಲಿ ಜನಿಸಿದ ಮಕ್ಕಳ ಜೀವನ ಕೂಡ ಅಷ್ಟೇ. ಒಂದೆಡೆಯಲ್ಲಿ ಸಿಹಿಯಿಂದ ಹಿಗ್ಗುವಂತ ಜೀವನ, ಇನ್ನೊಂದೆಡೆಯಲ್ಲಿ ಕಹಿಯಿಂದ ಕುಗ್ಗುವ ಜೀವನ ಅಂತ ಇದಕ್ಕೆ ಅವರು ತುಂಬಾ ನೋವಿನಿಂದ ಹೇಳುವಂತ ಮಾತು. ಮತ್ತೆ ಹೇಳ್ತಾರೆ, ಕತ್ತಲಲ್ಲಿ ಕಂಗೆಟ್ಟು ಎಡವಿ ತಡವರಿಸುತ್ತಿರಲು ಮಂದಿ ಕಡೆಗಣಿಸುತ್ತ ಅವರ ನಡೆದಿರುವನೊಬ್ಬ ಸ್ವಹಿತಕ್ಕೆ ಹಿಡಿದು ದೊಂದಿ. ಇಲ್ಲಿ ಕೆಲವರು ಜೀವನದಲ್ಲಿ ಜೀವನ ಮಾಡುವುದು ಹೇಗೆ ಅನ್ನುವಂತ ಪ್ರಶ್ನೆಯೊಂದಿಗೆ ಕತ್ತಲಲ್ಲಿ ಕಂಗೆಟ್ಟು ತಡವರಿಸುತ್ತಾ ನಡೆಯುವಂತು. ಕತ್ತಲಾದಾಗ ನಮಗೆ ಕಣ್ಣಿಗೆ ಯಾವುದೇ ವಸ್ತುಗಳು ಗೋಚರಿಸುವುದಿಲ್ಲ, ನಾವು ತಡವರಿಸ್ತಾ ಏನೋ ಒಂದು ಹುಡುಕೋದಿಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಅಸಹಾಯಕತೆಯಿಂದ ಜೀವನ ಮಾಡುವ ಮನುಷ್ಯ ಕೂಡ ಹೇಗಪ್ಪ ಅಂತ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ತಡವರಿಸ್ತಾ ಹೋಗ್ತಾ ಇರತಕ್ಕಂಥವರ ಜೀವನ ಒಂದು ಕಡೆ. ಇನ್ನೊಂದೆಡೆಯಲ್ಲಿ ಸ್ವಾರ್ಥದ ಪರಮಾವಧಿಯ ಮತವನ್ನ ಏರಿದಂತ ಜೀವನ ಮಾಡುವಂತಹ ಜನರು ಇನ್ನೊಂದೆಡೆ. ಕೆಲವರು ಸ್ವಾರ್ಥದ ಹಠವನ್ನ ಹಿಡಿದು ತನ್ನ ಜೀವನ, ತನ್ನ ಸ್ವಾರ್ಥ, ತನ್ನ ಖುಷಿಯ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾ ಸಾಗುತ್ತಿರುವವನ ಜೀವನ. ಮತ್ತೆ ಹೇಳುವಂಥದ್ದು, ಇಲ್ಲಿ ಕೆಲವೊಬ್ಬರು ಜೀವನದ ಅಂತ್ಯವಿದ್ರು ಅದಕ್ಕಾಗಿ ಪರದಾಡುವ ಒಬ್ಬನು ಜೀವನ ಅಂತ್ಯವಾದರೂ ಕೂಡ ಅದಕ್ಕಾಗಿ ಅಂತ್ಯಕ್ಕೆ ತಲೆಗೆ ಕೈ ಹೊತ್ತು ಕುಟ್ಟ ಒಬ್ಬ ಬಡವನಪ್ಪ ಇನ್ನೊಬ್ಬ ತಾನು ಆಚರಿಸುತ್ತಿರುವ ವೈಭವದ ಹುಟ್ಟು ಹಬ್ಬ ನಾಡದೇವಿಯ. ಈ ಸಂಭ್ರಮದ ಆಚರಣೆಯಲ್ಲಿ ಕೆಲವೊಂದು ಕಡೆಯಲ್ಲಿ ಬಡತನದ ನೋವಿನ ಆಚರಣೆ ಜೀವನದಲ್ಲಿ ಅಂತ್ಯವನ್ನ ಕಂಡರೂ ಆತನಿಗೆ ಅದಕ್ಕೊಂದು ಸಂಸ್ಕಾರ ಕೊಡೋದಕ್ಕೆ ಆಗಲಾರದಂತಹ ಪರಿಸ್ಥಿತಿ ಒಂದೆಡೆಯಲ್ಲಿ ಆದರೆ ಇನ್ನೊಂದೆಡೆಯಲ್ಲಿ ವೈಭವದ ಒಂದು ಉತ್ಸವದ ಆಚರಣೆಯನ್ನ ಆಚರಿಸುತ್ತಿರುವಂತಹ ಮನುಷ್ಯನ ವೈಭೋಗದ ಜೀವನ. ಇದು ನಾಡದೇವಿಯಲ್ಲಿನ ಮಡಿಲಲ್ಲಿ ಕಾಣುವಂತಹ ಎರಡು ಬಗೆಯ ಅಸಮಾನತೆಯ ಜೀವನ ಎಷ್ಟೊಂದು ವೈಪರೀತ್ಯಕ್ಕೆ ಇದು ಕಾರಣವಾಗಿದೆ ಅಂತ ವಿಷಾದದ ನೋವಿನ ದನಿಯಲ್ಲಿ ಹೇಳುವಂತಹ ಇವರ ಒಂದು ಮಾತು ತುಂಬಾ ಹೃದಯ ಸ್ಪರ್ಶಿಯಾಗಿದೆ. ಅನ್ನವಿರದ ಹಸುಳೆಗಳ ದಬ್ಬಿ ಅಳುತ್ತಿರುವ ತಾಯ ಕಂಡೆ. ಒಂದೆಡೆಯಲ್ಲಿ ಅನ್ನಕ್ಕಾಗಿ ಹಾಹಾಕಾರ ಮಾಡುವಂತಹ ಕಂದಮ್ಮಗಳ ಕೂಗು, ಅಸಹಾಯಕತೆಯಿಂದ ತನ್ನ ತಾಯಿಯನ್ನ ತಬ್ಬಿ ಅಳುತ್ತಿರುವ ಮಗುವಿನ ಒಂದು ಆಕ್ರಂದನ ರೋದನ. ಒಂದೆಡೆಯಲ್ಲಾದ್ರೆ ದುಃಖ ಪೂರ ಉಕ್ಕುಕ್ಕಿ ಮೊರೆಯ ಕೊಚ್ಚಿತ್ತು ಬಾಳ ದಂಡೆ. ಹಾಗೆ ಅಲ್ಲಿ ಆ ದುಃಖವನ್ನ ಸಹಿಸಲಾರದೆ ಹತ್ತಿಕ್ಕಲಾರದೆ ಅದು ಮೇರೆಯನ್ನ ಮೀರಿ ಅವರ ಅದು ಕೊಚ್ಚಿ ಆ ದಂಡೆಯನ್ನ ಮೀರಿ ಅವರ ಬಾಳನ್ನೇ ಅಲ್ಲಿ ಕೊಚ್ಚಿ ಹೋಗುವಂತ ಸಂದರ್ಭ. ಹೊಟ್ಟೆ ಹೇಳಿಗೆಯ ಬಿಚ್ಚಿ ಹಸಿವ ಹಾವನ್ನ ಚುಚ್ಚಿ ಕೆಣಕಿ ಯುಕ್ತಿ ರಾಗದಲ್ಲಿ ಕುಣಿಸಿ ದಣಿಸಿ ನಲಿ ಇಹರೋ ಹಲವರು ಬದುಕಿ. ಕೆಲವರು ಒಂದ್ ಕಡೆಯಲ್ಲಿ ಇಂತಹ ಪರಿಸ್ಥಿತಿಯನ್ನ ಅನುಭವಿಸ್ತಾ ಇದ್ರೆ ಇನ್ನೊಂದೆಡೆಯಲ್ಲಿ ಹಸುವಿನ ಹಾವು ಹೆಡೆ ಬಿಚ್ಚಿ ಒಂದು ಅಲ್ಲಿ ಅವರ ಬದುಕನ್ನ ಯಾವುದೋ ಒಂದು ನೋವಿನತ್ತ ಸಾಗಿಸ್ತಾ ಇರತಕ್ಕಂಥ ಬದುಕು. ಇನ್ನೊಂದು ಕಡೆಯಲ್ಲಿ ಹಲವರು ಏನ್ ಮಾಡ್ತಾ ಇದ್ದಾರೆ, ತುಂಬಾ ಸಂತೋಷದಿಂದ ವಿಜೃಂಭಣೆಯಿಂದ ವೈಭವದಿಂದ ತಮ್ಮ ಜೀವನವನ್ನ ನಡೆಸ್ತಾ ಇದ್ದಾರೆ. ನಲಿಯುವವರು ಒಂದು ಕಡೆಯಲ್ಲಿ, ನೋವನ್ನ ಉಂಡವರು ಇನ್ನೊಂದೆಡೆಯಲ್ಲಿ. ಆ ಎರಡು ಜೀವನದ ಆ ಜೀವಗಳು ನಿನ್ನ ಮಡಿಲಲ್ಲಿ ಸಮಾಜದಲ್ಲಿ ಇರತಕ್ಕಂಥ ನೋವಿನ ದೃಶ್ಯ. ಒಂದೆಡೆಯಲ್ಲಿ ಸುಖ, ಇನ್ನೊಂದೆಡೆಯಲ್ಲಿ ದುಃಖ. ಒಂದೇ ತಾಯಿಯ ಮಡಿಲಲ್ಲಿ ಹುಟ್ಟಿದ ಮಗುವಿನ ಜೀವನದ ಸ್ಥಿತಿ ಎಷ್ಟೊಂದು ಘೋರ ಅನ್ನತಕ್ಕಂಥ ಮಾತನ್ನ ನಮ್ಮೆದುರಿಗೆ ಈ
ಕೆಎಸ್ ನಿಸ್ಸಾರಮ್ಮದ್ರವರು ಹೇಳ್ತಾ ಇದ್ದಾರೆ, ನಾಡ ದೇವಿಯೇ ನಿನ್ನ ಮಡಿಲಲ್ಲಿ ಕಂಡೆ ಎಂತಹ ಒಂದು ಘೋರವಾದ ದೃಶ್ಯ. ನೋ ಒಂದೆಡೆಯಲ್ಲಿ ಆದರೆ ನಲಿವಿನಿಂದ ಸ್ವಾರ್ಥದ ಬದುಕನ್ನ ಬದುಕುತ್ತಿರುವ ಮನುಷ್ಯ ಇನ್ನೊಂದೆಡೆ. ಎಷ್ಟೊಂದು ಮಾರ್ಮಿಕವಾಗಿ ಇದನ್ನ ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ಹಾಗೆಯೇ ಇನ್ನು ಮುಂದಿನ ಭಾಗವನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಅಲ್ಲಿಯವರೆಗೆ ತರಗತಿಯನ್ನು ಆರಿಸಿದಂತೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.